ಕೋಲಾರು ಕೊಚ್ಚಿಮಲ್ಲಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಇದರಲ್ಲಿ ಆಗಿರ್ತಕ್ಕಂಥದ್ರ ಬಗ್ಗೆ ಬಹುಶಃ ನನಗಿರ್ತಕ್ಕಂಥ ಮಾಹಿತಿ ಆ ರೀತಿ ಆಗಿಲ್ಲ. ಹೆಚ್ಚು ಇದು ಬಹುತೇಕ 99% ಕೂಡ ಮೆರಿಟು ಪರೀಕ್ಷೆ ಕೂಡ ಪಾರದರ್ಶಕವಾಗಿ ನಡೆಸಿದ್ದಾರೆ. ಇದು ಯಾರೋ ಕೆಲವರು ಒಳಗೆ ಇರ್ತಕ್ಕಂಥವರು ಕಿಡಿಕೇಡಿಗಳು ಬಹುಶಃ ಈ ರೀತಿಯಾದಂಥ ಸುಳ್ಳು ಪ್ರಚಾರವನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು. ಯಾಕಂದರೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದುವರೆಗೂ ಆ ರೀತಿ ಪಾರದರ್ಶಕವಾದಂಥ ಒಂದು ಪರೀಕ್ಷೆ ಕೂಡ ನಡೆದಿದೆ. ಮೆರಿಟ್ಗೆ ಆದ್ಯತೆ ಕೊಟ್ಟು ಆಗಿರ್ತಕ್ಕಂಥ ಈಗ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಏನಾಗ್ತದೆ, ಯಾರು ಮೆರಿಟ್ ಲಿಸ್ಟ್ ಇದ್ದಾರೆ, ಈಗ ಇಂಟರ್ವ್ಯೂ ಮಾರ್ಕ್ ಸಿಕ್ತು 15 ಮಾರ್ಕ್ ಇಂಟರ್ವ್ಯೂ, ಇವೆಲ್ಲವನ್ನು ಪಟ್ಟಿ ಮಾಡಿಕೊಡ್ತಾರೆ 1:5 ಇಂಟರ್ವ್ಯೂ ಕರೆದಿಲ್ಲ ಅಂಥ ಸಂದರ್ಭದಲ್ಲಿ ಬಹುತೇಕ ಮಾರ್ಕ್ಸ್ ಜಾಸ್ತಿ ಇರ್ತಕ್ಕಂಥವರು ಯಾರು ಇರ್ತಾರೆ ಅಂತಕ್ಕಂಥದ್ದು ಇವೆಲ್ಲ ಪಟ್ಟಿ ಮಾಡಿರ್ತಾರೆ ಅಂತ ಸರ್ವೇ ಸಾಮಾನ್ಯವಾಗಿ ಅವರು ಆಯ್ಕೆ ಆಗಿರ್ತಾರೆ. ಅದರಿಂದ ಅದರಲ್ಲೇನು ವ್ಯತ್ಯಾಸ ಆಗ್ತಕ್ಕಂಥದ್ದೇನಿಲ್ಲ. ಈಗ ಮೆರಿಟಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು ಆಯ್ಕೆ ಆಗಿದ್ರೆ ಅದು ಬೇರೆ ವಿಚಾರ ಅಲ್ಲ. ಈಗ ಅದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರ್ತದೆ. ಅದರಿಂದ ಅದನ್ನು ನಿಖರವಾಗಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗಿರ್ತಕ್ಕಂಥ ಮಾಹಿತಿ ಪರೀಕ್ಷೆ ಕೂಡ ಭಾಳ ಕರೆಕ್ಟಾಗೈತಿ, ಯಾರೂ ದೂರು ಕೊಡಲಿಲ್ಲ ಪರೀಕ್ಷೆ ನಡೆಸಿದಂಥ ಪದ್ಧತಿ. ಇದು 15 ಮಾರ್ಕು ಇಂಟರ್ವ್ಯೂ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ 1-2 ಮಾರ್ಕ್ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತಕ್ಕಂಥದ್ದು. ಅದು ಹೆಚ್ಚು ಕಮ್ಮಿ ಅಂದರೆ ಇವತ್ತು ನೀವು KPSC ಇದನ್ನು ನಡೀತದೆ, ಇವತ್ತೇನು ಇಂಟರ್ವ್ಯೂ ಮಾರ್ಕ್ಸಲ್ಲಿ ಕೆಲವರು ಜಾಸ್ತಿ ಸಿಗ್ಬೋದು ಕಮ್ಮಿ ಸಿಗ್ಬೋದು. ಆ ರೀತಿ ಏನಾದರೂ ಅಕಸ್ಮಾತ್ ಕೆಲವರು ಹಿಂದೆ ಮುಂದೆ ಆಗಿರ್ತಕ್ಕಂಥದ್ದು ಆಗಿರ್ಬೋದು ಬಿಟ್ಟರೆ ಅವರೆಲ್ಲ ಹೇಳೋ ರೀತಿಯಲ್ಲಿ ಯಾವುದು ಆ ರೀತಿ ನಡೆದಿದೆ ಕೇಳಿಕೊಂಡ್ರು ಕೊಡ್ತಾರೆ. ಅಲ್ಲ ಅದನ್ನ ನನ್ನ ಬಗ್ಗೆ ಸಚಿವರಾಗಿ ಸರ್ಕಾರದಲ್ಲಿ ಕೇಳಿ ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವರ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಅಥವಾ ಅವರ ಒಂದು ಒಂದು ಕೊಚ್ಚಿಗೆ ಸಂಬಂಧಪಟ್ಟಂಥ ವಿಚಾರ ಅದು ಬಿಡುಗಡೆ ಆಗಿದೆ ಇಲ್ಲ ಅಂತಕ್ಕಂಥ ನಾನು ಮಾಹಿತಿ.